ಕಾರ್ಯಭಾರಗಳನ್ನ ನಿರ್ವಹಣೆ ಮಾಡುವಂಥ ಮುಖ್ಯಮಂತ್ರಿಗಳಿಗೆ ಬೇಕಾದಷ್ಟು ಆಯಾಮಗಳಿರುತ್ತೆ ಸರ್. ವಿ ಕೆನಾಟ್ ಬೈಂಡ್ ಎ ಚೀಫ್ ಮಿನಿಸ್ಟರ್ ಟು ವರ್ಕ್ ಲೈಕ್ ದಿಸ್ ದಟ್ ಅಂಡರ್ ಅಂಡ್ ಪರ್ಟಿಕ್ಯುಲರ್ಲಿ ಇನ್ ಕನೆಕ್ಷನ್ ವಿತ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್. ಕೆಲವು ಸಲ ಕೆಲವು ಕನ್ಸಿಡ್ರೇಷನ್ ತಗೋಬೇಕಾಗುತ್ತೆ, ಕೆಲವು ಸಲ ಕೆಲವ್ರಿಗೆ ಅನುಕೂಲ ಮಾಡಬೇಕಾಗತ್ತೆ. ಆದರೆ ರೆಗ್ಯುಲರಾಗಿ ಶಾಸಕರಿಗೆ ಕೊಡೋ ಯಾವುದೇ ಅನುದಾನನ ನಾವು ಕಟ್ ಮಾಡಿಲ್ಲ, ನಾವು ಕಟ್ ಮಾಡೋದು ಇಲ್ಲ. ಮುಖ್ಯಮಂತ್ರಿ ವಿಶೇಷ ಅನುದಾನ ಕೊಡೋದು, ಇನ್ನೊಬ್ರು ಯಾರೋ ವಿಶೇಷ ಅನುದಾನ ಕೊಡಬೇಕಾದ್ರೆ ಯಾರೋ ಗೊತ್ತಿರೋರು ಜೊತೆಲಿರೋರು ಒಂದೋ ಎರಡೋ ಕೆಲಸ ಕೊಟ್ಟು ಕಾಗದದ ಮೇಲೆ ಬರೆಸ್ಕೊಂಡು ಹೋಗೋದನ್ನ ನಾವು ಅಡಚಣೆ ಮಾಡೋದು ಪ್ರಿವಿಲೇಜ್ ಆಗೋದಂತ ಭಾವಿಸೋಕ್ಕಾಗಲ್ಲ ಸರ್. ಇದು ಎಲ್ಲ ಸರ್ಕಾರದಿಂದ ಆಗ್ತಾ ಬಂದಿದೆ. ಅದು ಹೋಯ್ತು ಸರ್ ಹಳೆ ಕಾಲ. ಯಾರು ಮಂತ್ರಿ ನಿಂತ್ಕೊಂಡು ನಾನು ನಿನ್ಗೆ 10 ಲಕ್ಷ ಕೊಡ್ತೀನಿ ಅಂದರೆ ನಾನು ಕ್ಯಾಬಿನೆಟ್ ಮಂತ್ರಿ ಎದುರಿಗೆ ಯಾಕೆ ಕೇಳಿದೆ, ಕ್ಯಾಬಿನೆಟಿಗೆ ಥರದಲ್ಲಿ ಏನೋ ಕೇಳೋದು ಸರ್ಕಾರ ಇಲ್ಲ. ಯಾರೋ ನಿಂತ್ಕೊಂಡು ಈಗ 10 ಕೋಟಿ 20 ಕೋಟಿ 30 ಕೋಟಿನ ಸಭೆ ಸಮಾರಂಭದಲ್ಲೇ ಡಿಕ್ಲೇರ್ ಮಾಡೋ ಕಾಲಕ್ಕೆ ಬಂದಿದ್ದೀವಿ. ಅಲ್ಲಿ ಯಾವ ಕ್ಯಾಬಿನೆಟ್ ಅಂಗೀಕಾರವೂ ಇಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಮ್ಮತಿನೂ ಇರಲ್ಲ. ಅದೆಲ್ಲ ಹೆಂಗಲ್ಲ ಹನುಮಂತನವ್ರ ಕಾಲಕ್ಕೆ ಹೋಯ್ತು ಅಧ್ಯಕ್ಷ. ನಾನು ಕೇಳಿದ್ದೆ ಅವಾಗ 10 ಲಕ್ಷ ರೂಪಾಯಿ ಅವ್ರು ಯಾವುದೋ ಒಂದು ಗ್ರ್ಯಾಂಟ್ ಕೊಡ್ತೀನಿ ಅಂದಾಗ ಅವ್ರ ಕಲೀಗ್ ನಿಂತ್ಕೊಂಡು ಪ್ರಶ್ನೆ ಮಾಡಿದ್ರು, ಹೆಂಗ್ರಿ ಹೇಳಿದ್ರಿ ನಾನು ನಿನ್ನ ಕ್ಯಾಬಿನೆಟ್ ಕಲೀಗ್ ಇಲ್ಲಿದ್ದೀನಿ ನಾನು ಕೇಳಿದೆ ಅಂತೇಳಿ. ಇವತ್ತು ಆ ಸ್ಥಿತಿ ಇಲ್ಲ. ಯಾರ್ಯಾರು ಕಾರಣ ಅಂದರೆ ಅವತ್ತಿಂದ ಇವತ್ತಿಗೆ ಬಂದರು ಎಲ್ಲರೂ ಕಾರಣ. ಅದೇ ಪ್ರಾಕ್ಟೀಸ್ ವಿಚ್ ಇಸ್ ಕಾಲ್ಡ್ ಪ್ರೆಸಿಡೆನ್ಸ್ ಈಸ್ ರನ್ನಿಂಗ್ ದಿ ಶೋ. ಪ್ರೆಸಿಡೆನ್ಸಸ್ ಆರ್ ರನ್ನಿಂಗ್ ದಿ ಶೋ ಅಂದಾಗ ಕೋಡಿಫೈಡ್ ಲಾ ಇಲ್ಲದಾಗ ಇದನ್ನು ಪ್ರಿವಿಲೇಜಲ್ಲಿ ರಾಜಗೌಡರು ತರಬಾರ್ದಾಗಿತ್ತು. ಡೈಲೂಟ್ ಆಗ್ಬಿಟ್ಟದೆ ಅಂತೇಳಿ ಡೆಮಾಕ್ರಸಿನ ನಾವು ಅಲ್ಲ ನೀವು ಡೈಲೂಟ್ ಮಾಡೋಕ್ಕಾಗುತ್ತಾ? ಇಲ್ಲ ಸರ್, ನಾನು ಪಾರ್ಲಿಮೆಂಟ್ ಡೆಮಾಕ್ರಸಿನ ಡೈಲೂಟ್ ಮಾಡಕ್ಕೆ ಸರ್ ಪ್ರಜಾಪ್ರಭುತ್ವಕ್ಕೆ ಸಂಪ್ರದಾಯ ಡೈಲೂಟ್ ಆಗ್ಬಿಟ್ಟದೆ, ಕೊಡೋರು ನಾವು ಅವರ ಅಧಿಕಾರ ಡೈಲೂಟ್ ಆಗ್ಬಿಟ್ಟದೆ ಅಂತ ಹೇಳಿ ಎಂಎಲ್ಎ ಇಟ್ ಇಸ್ ನಾಟ್ ಕರೆಕ್ಟ್ ಸರ್. ಡಿಫೆನ್ಸ್ ಇಸ್ ನಾಟ್ ಕರೆಕ್ಟ್. ಡಿಫೆನ್ಸ್ ಇಸ್ ನಾಟ್ ಕರೆಕ್ಟ್ ಅಂದ್ರೆ ಇಟ್ಸ್ ನಾಟ್ ಬೇಸ್ಡ್ ಆನ್ ದಿ ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್. ಇಟ್ ವೋಂಟ್ ಅಮೌಂಟ್ ಟು ಪ್ರಿವಿಲೇಜ್. ಎರಡನೇದು ಈ ತರ ಕೆಲವು ವ್ಯಕ್ತಿಗಳು ಕೇಳಿದಾಗ ಅನುದಾನ ಕೊಡುವಂತ ಕಾರ್ಯ ವರ್ಷಗಳಿಂದ ಅಧ್ಯಕ್ಷ ಡಿಫೆಂಡ್ ಮಾಡ್ಕೊಳ್ಳೋದು ಚೆನ್ನಾಗಿ ಗೊತ್ತಿದೆ. ಮುಂದೆ ಪ್ರಾಕ್ಟೀಸ್ ಮಾಡಿಲ್ಲ ಅವೆಲ್ಲ ಬೇಡ. ಈಗ ಲಾಯರ್ ಮಾಡ್ತಾರೆ, ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ ಈಗ ಅವ್ರು ಯಾವಾಗ ನೋಡಿದ್ರು ರಾಜೇಗೌಡ ಏನು ಅನ್ಯ ಆಗಿಲ್ಲ, ಅವ್ರ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚು ಅಮೌಂಟ್ ಹೋಗಿದೆ. ಯಾರ ಹೆಸರಲ್ಲಿ ಯಾರು ಹೋಗ್ಲಿ, ಅಭಿವೃದ್ಧಿ ಆಗಿದೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳಿ ಚಿತ್ರ ಸರ್ಕಾರದ ಹೆಸರಲ್ಲಿ ಸರ್ಕಾರದ ಪ್ರತಿವಾದಗಳನ್ನು ಕೇಳಿದ್ದೆ. ಇದು ಈಗ ಹಕ್ಕುಚ್ಯುತಿ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋ ನಿರ್ಣಯವನ್ನ ಇಲ್ಲಿ ಘೋಷಿಸ್ತಾ ಇದ್ದೇನೆ. ಈ ರೀತಿ ಆದ್ರೆ ಶಾಸಕರಿಗೆ ಕೊಡಬೇಕಾದಂತ ಗೌರವ, ಶಾಸಕರಿಗೆ ಸಲ್ಲಬೇಕಾದಂತ ಎಲ್ಲ ಪ್ರೋಟೋಕಾಲ್ನಲ್ಲಿ ಪಾಲಿಸಬೇಕಾದಂತ ಎಲ್ಲ ನಿಯಮಾವಳಿಗಳನ್ನ ಪಾಲಿಸ್ಬೇಕು. ಈಗ ರಾಜೇಗೌಡರು ಕೊಟ್ಟಿರೋ ವಿಷಯದಲ್ಲೂ ಸಹ ಪ್ರೋಟೋಕಾಲ್ ವೈಲೇಷನ್ ಆಗಿರೋದಿಲ್ಲ. ಅದು ಭೂಮಿ ಪೂಜೆ ಎಲ್ಲ ಆಗ್ಲಿ, ಉದ್ಘಾಟನೆ ಎಲ್ಲ ಆಗ್ಲಿ, ಇವರನ್ನ ಬಿಟ್ಟು ಇನ್ನೇನು ಮಾಡಿದ್ದಾರೆ ಅನ್ನುವಂಥದ್ದೆಲ್ಲ ಇಲ್ಲ. ಮಾಧುಸ್ವಾಮಿ ಅವರು ಹೇಳಿದಾಗ ಅವರಿಗೆ ಅವ್ರ ಕ್ಷೇತ್ರದಲ್ಲಿ ಹಣ ಬಂದಿದೆ ಉಲ್ಲೇಖ ಇದೆಲ್ಲ ಆಗಿದೆ. ಆದ್ರೆ ಈ ವ್ಯವಸ್ಥೆ ದೃಷ್ಟಿಯಿಂದ ನಾವೆಲ್ಲರೂ ಹೆಚ್ಚು ಜನಪ್ರತಿನಿಧಿಗಳ ಗೌರವ ಹೆಚ್ಚೋದಕ್ಕೆ ಬೇಕಾದಂತ ಪ್ರಯತ್ನವನ್ನ ನಾವೆಲ್ಲ ಜೊತೆ ಸೇರಿ ಮಾಡೋಣ. ಈಗ ಹಾಗಾದ್ರೆ ಸಿಟ್ಟಿಂಗ್ ಎಮ್ ಎಲ್ ಎಗೆ 100 ಕೋಟಿ ಕೊಟ್ಟು ಡಿಫೀಟೆಡ್ ಕ್ಯಾಂಡಿಡೇಟ್ಗೆ 100 ಕೋಟಿ ಕೊಡಕ್ಕಾಗತ್ತಾ? ಈಗ ಮತ್ತೆ ಕುಡ್ ಇಟ್ ಬಿ ಪಾಸಿಬಲ್? ಅಲ್ಲ ಈಗ ಕುಡ್ ಇಟ್ ಬಿ ಪಾಸಿಬಲ್? ಈಗ ಉದ್ಘಾಟನೆಗೆ ಅಥವಾ ಇಷ್ಟಬಂದ ಮಾಡಕ್ಕಾಗಲ್ಲ. ಇಟ್ ಇಸ್ ನಾಟ್ ಕರೆಕ್ಟ್. ಬೈ ನೇಮ್ ಕೊಡೋದು ತಪ್ಪು ಅಧ್ಯಕ್ಷ. ಯಾವುದು ಇಲ್ಲ ಪ್ರಿವಿಲೇಜ್ ಉದ್ಘಾಟನೆ ಹೆಸರಾಕಿ ಕೊಡೋ ತಪ್ಪು, ಹೆಸರಾಗಿ ಕೊಡೋ ತಪ್ಪು ಅಂತಾರೆ. ಈಗ ನಾನು ನನ್ನ ನಿರ್ಣಯ ಘೋಷಿಸಿದ್ದೇನೆ. ನಾವೆಲ್ಲರೂ ರಾಜೇಗೌಡ್ರೆ ನೀವು ಉಲ್ಲೇಖ ಮಾಡೋದು ಮಾಡಿದ್ದೀರಿ, ನೀವೇನು ಹೇಳಬೇಕು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಆಯ್ತು, ಅಲ್ಲಿ ಉದ್ಘಾಟನೆ ಭೂಮಿ ಪೂಜೆ ನೀವೇ ಮಾಡ್ಬೇಕ್ರಿ. ಕರೀತಿಲ್ಲ ಅಂದ್ರೆ ಕರೀತಿಲ್ಲ ಅಂದ್ರೆ ನೀವೇ ಮಾಡ್ಬೇಕದು, ನೀವು ಅದನ್ನ ಓನ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಓಕೆ, ಈಗ ನಾನು ನಿಮ್ಗೆ ಸ್ಪಷ್ಟ 1 ನಿಮಿಷ ಕೇಳ್ರಿ. ಇಲ್ಲಿ ರಾಜೇಗೌಡ್ರೆ
ಏ ಡಾಕ್ಟ್ರ ಒಂದ್ ನಿಮಿಷ ಕೇಳ್ರಿ, ಇಲ್ಲಿ ಕೇಳ್ರಿ, ಇಲ್ಲಿ ಇದೇ ನಮ್ಮ ನೀವು ಏನೇನು ಮಾತಾಡ್ಕೊಂಡಿದ್ದೀರಿ, ಒಂದ್ ನಿಮಿಷ ನೋಡ್ರಿ. ನಾನು ಹೇಳದಂತೆ ಯಾವ ಪ್ರೋಟೋಕಾಲ್ ವೈಲೇಷನ್ ಆಗಿರೋ ದಾಖಲೆಗಳನ್ನ ರಾಜೇಗೌಡರು ನಾನು ಕೊಡ್ಲಿಲ್ಲ. ನನ್ನ ಹತ್ರ ತಡ್ರಿ, ಹೇಳೋದನ್ನ ಕೇಳೋ ಸಮಾಧಾನದಲ್ಲಿರಿ. ಏನ್ ಮತ್ತೆ ಎದುರಿಸೋದಲ್ಲ, ಅಲ್ಲಿ ಬಂದಿರೋದೇ ತಪ್ಪು, ಬಂದ್ಕೊಂಡು ಮತ್ತಲ್ಲಿ ತಪ್ಪಿನಲ್ಲಿ ತಪ್ಪು ಮಾಡೋದ್ರೆ ನಾನೆಲ್ಲ ಸಹಿಸ್ಕೊಂಡಿರ್ಬೇಕು. ನಾನು ಸುಮ್ಮನೆ ಒಂದ್ ನಿಮಿಷ ಕೇಳ್ರಿ. ಈಗ ಈಗ ಇದ್ರೊಳಗೆ ಈಗ ಈ ಆದೇಶಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಆದೇಶಗಳಲ್ಲಿ ಅವರು ಮಾಜಿ ಶಾಸಕರ ಹೆಸರನ್ನ ಹಾಕಿದ್ದಾರೆ ಅನ್ನೋದು ಅವರ ಅಬ್ಜೆಕ್ಷನ್. ಆದ್ರೆ ಮಾಧುಸ್ವಾಮಿ ಅವರು, ಅಶೋಕ್ ಅವರು ಎಲ್ಲ ಹೇಳದಂತೆ, ನಮ್ಮೆಲ್ಲರ ಅನುಭವದಲ್ಲಿ ಇರುವಂತೆ ಹಿಂದಿನಿಂದ ಇದು ರೂಢಿಯಲ್ಲಿ ಬಂದಿರೋದನ್ನ ನನಗೂ ಗೊತ್ತು. ಯಾಕಂದ್ರೆ ನಾನು ಪ್ರತಿಪಕ್ಷದಲ್ಲಿ ಇರುವಾಗ ಈ ರೀತಿ ವಿಷಯಗಳನ್ನ ನಾವೆಲ್ಲ ಇಲ್ಲಿ ಪ್ರಸ್ತಾಪ ಮಾಡಿರೋದು ನನಗೂ ನೆನಪಿದೆ. ಇದು ತಪ್ಪು ತಪ್ಪು ಆಗೋದು ಬೆಳೆದು ಬಂದ್ಬಿಟ್ಟಿದೆ. ಅದು ಇದನ್ನ ನಿಲ್ಲಿಸ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಟ್ಟಾಭಿಪ್ರಾಯ ಇದೆ. ಇದಕ್ಕೆ ಒಂದು ಬಿಸ್ನೆಸ್ ಅಡ್ವೈಸರ್ ಒಳಗೆಲ್ಲ ಕುಳಿತುಕೊಂಡು ಒಂದ್ಸಲ ನಾವು ಸಮಾಧಾನದಲ್ಲಿ ಇದೇನ್ ಮಾಡೋಣ, ಹೇಗ್ ಮಾಡೋಣ ಅನ್ನೋದನ್ನೆಲ್ಲ ಚರ್ಚೆ ಮಾಡೋಣ. ಈಗ ಇಲ್ಲಿ ಸದನ ಸಮಯ ಬೇರೆದಕ್ಕೆ ಇದು ವ್ಯವಸ್ಥೆ ನಾವು ಉಪಯೋಗಿಸ್ಕೊಳ್ಳೋಣ. ಹಾಗಾಗಿ ಈ ವಿಷಯ ಇಲ್ಲಿಗೆ ಮುಕ್ತಾಯ ಮಾಡೋಣ. ರಾಜೇಗೌಡ್ರೆ, ಆಯ್ತು, ನೀವು ಹೇಳೋದೆಲ್ಲ ಹೇಳಿದಿರಿ, ನೀವು ಏನ್ ಸಂದೇಶ ಕಳಿಸ್ಬೇಕು ಕಳಿಸಿದಿರಿ.